ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಇತ್ತು ಈ ಬಿಜೆಪಿಯ ಸರ್ಕಾರವನ್ನು ತೊಲಗಿಸಬೇಕು ಅಂತ ಹೇಳಿ ಪಣ ತೊಟ್ಟು ಮಾನ್ಯ ವಿರೋಧ ಪಕ್ಷ ನಾಯಕರಾದಂತ ಸಿದ್ದರಾಮಯ್ಯನವರು ಮತ್ತೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯವನ್ನು ಸುತ್ತಾಡಿ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಮತ್ತೆ ಜನರ ನೆಮ್ಮದಿ ಇರಬೇಕು ಅಂತ ಹೇಳಿ 5 ವರ್ಷಗಳ ಸತತವಾಗಿ ಹೋರಾಟ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಇವತ್ತು 6.5 ಕೋಟಿ ಜನನು ಕೂಡ ಏನು ಬಯಸಿದ್ರು ಅಂತಂದ್ರೆ ಇಲ್ಲಿ ಇರತಕ್ಕಂತ ಭ್ರಷ್ಟ ಸರ್ಕಾರ ಹೋಗಬೇಕು ಒಂದು ಒಳ್ಳೆಯ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿ ಇವತ್ತು ಎಲ್ಲ ಜನತೆ 135 ಸೀಟುಗಳನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಗೆ ಪ್ರಚಂಡ ಬಹುಮತವನ್ನು ಕೊಟ್ಟಿದ್ದಾರೆ ಇದರ ಫಲದಿಂದನೇ ಇವತ್ತು ನಾಳೆ 12.5 ಗಂಟೆಗೆ ನಿಯೋಜಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಏನು ಇವತ್ತು ಶೋಷಿತ ವರ್ಗಗಳು ಈ ವಡದಾಳು ನೀತಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಂಘಟಿತರಾಗಿ ಎಲ್ಲ ಶೋಷಿತ ವರ್ಗಗಳು ಎಲ್ಲ ನಾನು ಒಂದೇ ವರ್ಗ ಅಂತ ಹೇಳ್ತಾ ಇಲ್ಲ ಯಾರು ಕೂಡ ಬಡತನದಲ್ಲಿ ಇದ್ದರು ಎಲ್ಲ ವರ್ಗದವರು ಕೂಡ ಜಾತಿ ಧರ್ಮದವರು ಕೂಡ ಇವತ್ತು ಕಾಂಗ್ರೆಸ್ನಿಗೆ ವೋಟ್ ಹಾಕಿ ಮತಗಳನ್ನು ಹಾಕಿ ಗೆಲ್ಲಿಸಿದ್ದಾರೆ ಅವಾಗ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಏನು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 6 ಸೀಟುಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಅದರ ಉದ್ದೇಶ ಏನಪ್ಪ ಅಂತಂದರೆ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಸುಮಾರು 2013 ರಿಂದ 2018 ರವರೆಗೆ ಇದ್ದಾಗ ಸಿದ್ದರಾಮಯ್ಯನವರು ಸುಮಾರು 10.5 ರಿಂದ 11,000 ಕೋಟಿಗಳನ್ನು ಕೊಟ್ಟು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದರು ಈ 2018 ರಿಂದ 2023 ವರೆಗೆ ಈ ಜಿಲ್ಲೆಯ ಅಭಿವೃದ್ಧಿ ಶೂನ್ಯ ಆಗಿದೆ ಅದಕ್ಕೋಸ್ಕರನೇ ಜನ ಇವತ್ತು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ 6 ಸೀಟುಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ನಿಯೋಜಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ವಿಶೇಷವಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಸಂತೋಷದಿಂದ ನಾವು ಒಪ್ಕೊಂತೀವಿ ಈಗ ನಾವು ಈ ಜಿಲ್ಲೆಯಲ್ಲಿ ನಾವು ಇನ್ನೊಂದು ಮನವಿಯನ್ನು ಮಾಡ್ತೇವೆ ಸಿದ್ದರಾಮಯ್ಯನವರಿಗೆ ಈ ಜಿಲ್ಲೆಗೆ 2 ಮಂತ್ರಿಗಳನ್ನ ಕೊಡಿ ಅಂತ ಹೇಳಿ ಕೂಡ ಜಿಲ್ಲೆ ಮಾಡ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ ಚಲ್ರಸ್ವಾಮಿಯವರು ನರೇಂದ್ರ ಸ್ವಾಮಿಯವರು ಸುಮಾರು 5 ವರ್ಷಗಳ ಕಾಲದಿಂದ ಹೋರಾಟ ಮಾಡಿ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಅವರಿಬ್ಬರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಅವರಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ ಗಂಡರು ಅವ್ರು ಹೇಳಿದರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಬಂದು ಮಂಡ್ಯದವರು ಬಂದು ಹೇಳಿದರು ಕಾಂಗ್ರೆಸ್ ಮುಕ್ತ ಸರ್ಕಾರ ಮಾಡ್ತೀವಿ ಈ ರಾಷ್ಟ್ರದಲ್ಲಿ ಅಂತ ನಾನು ಇವತ್ತಿಂದ ಹೇಳ್ತೇನೆ ನಾಳೆಯಿಂದ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಅಲ್ಲ ಬಿಜೆಪಿ ಮುಕ್ತ ರಾಷ್ಟ್ರ ಆಗ್ತದೆ ಇದು ಸತಸಿದ್ಧ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರದಲ್ಲಿ ಎಲ್ಲರೂ ಕೂಡ ಶರದ್ ಪವಾರ್ ಇರ್ಬೋದು ಸ್ಟ್ಯಾಲಿನ್ ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಮತ್ತು ನಿತೀಶ್ ಕುಮಾರ್ ಇರ್ಬೋದು ಅವರೆಲ್ಲರೂ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮಾಡಿದಂಥ ಒಂದು ಇಂದು ಅಹಿಂದ ವರ್ಗಗಳ ಒಗ್ಗಟ್ಟು ಇಡೀ ರಾಷ್ಟ್ರದಲ್ಲಾಗಬೇಕು ಆವಾಗ ಮಾತ್ರ ಈ ರಾಷ್ಟ್ರಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಕಿತ್ತೊಗಿಬೋದು ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ರಾಷ್ಟ್ರದ ಎಲ್ಲ ನಾಯಕರುಗಳು ಒತ್ತಾಯ ಮಾಡಿದ್ರು ಅದು ಒಂದು ಬರೀ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ 5 ಗ್ಯಾರಂಟಿಗಳನ್ನ ಮೊದಲನೇ ಸಚಿವ ಸಂಪುಟದಲ್ಲೇ ತೀರ್ಮಾನವನ್ನು ತಗಂತಾರೆ ಜನಗಳ ಭರವಸೆ ಆ ಈಡೇರಿಸ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ಬಯಸಿದ್ದೇವೆ ಈ ರಾಷ್ಟ್ರದಲ್ಲಿ 13 ಬಡ್ಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ನಾಯಕ ಇದ್ದರೆ ಒಬ್ಬ ಹಣಕಾಸಿನ ಪಂಡಿತ ಇದ್ದರೆ ಅವ್ರು ಯಾರಪ್ಪ ಅಂದರೆ ಸಿದ್ದರಾಮಯ್ಯನವರು ಈ 5 ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಈಡೇರಿಸ್ಬೇಕಾದ್ರೆ ಆ ಒಬ್ಬರ ಕೈಲಿ ಸಾಧ್ಯ ಅದು ಸಿದ್ದರಾಮಯ್ಯನವ್ರ ಕೈಲಿ ಸಾಧ್ಯ ಅಂತೇಳಿ ಹೈಕಮಾಂಡ್ ಕೂಡ ಅದನ್ನು ಹೇಳಿದೆ ಮೊನ್ನೆ ಆಮೇಲೆ ಇನ್ನೊಂದು ಕೊಟ್ಟ ಮಾತನ್ನು ಯಾವತ್ತೂ ಸಿದ್ದರಾಮಯ್ಯನವರು ಹಿಂದೆ ತೆಗೆದಿಲ್ಲ ಅವ್ರು ಯಾವತ್ತು ಮಾತು ಕೊಡ್ತಾರೋ ಆ ಮಾತಿಗೆ ಬದ್ಧತೆಯನ್ನು ನಡ್ಕೊಂಡಿದ್ದಾರೆ 5 ಗ್ಯಾರಂಟಿನ ಕೂಡ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಭರವಸೆ ಇದೆ ಈ ರಾಜ್ಯಕ್ಕೆ ಸುಭಿಕ್ಷೆ ಬಂದೇ ಬರುತ್ತೆ ಮಂಡ್ಯದಿಂದ ಸ್ವಯಂಕೃತವಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸುಮಾರು 1 ಲಕ್ಷ ಜನ ಮಂಡ್ಯ ಜಿಲ್ಲೆಯಿಂದ ಹೊರಡಬೇಕು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಬರ್ತಕ್ಕಂಥದ್ದು ಅಲ್ಲಿ ಏನಾಗಿದೆ 50 ರಿಂದ 1 ಲಕ್ಷ ಅದು ಕಂಠೀರವ ಇದು ಹಾಗಾಗಿ ಬರ್ತಾರೆ ಸುಮಾರು 3 ರಿಂದ 4 ಲಕ್ಷ ಜನ ಸೇರ್ತಕ್ಕಂಥ ಸನ್ನಿವೇಶ ಇದೆ ಹಾಗಾಗಿ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಭಾಗಿ